राजकीय के एंट्री कोडलू सिद्धराद्रा दिवंगत सुरेश अंगड़ी अवरा पुत्री लोकसभे उपचुनावणे हिन्नेलेयल्ली श्रद्धा शेट्टर अवरु फुल आक्टिव आगिद्दारे बेळगावी लोकसभा उपचुनावणेगे टिकेट आकांक्षियागिदे इडी कुटुंब सो बीजेपि कार्यक्रमदल्ली दिवंगत सुरेश अंगड़ी अवरा पुत्री ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡರನ್ನ ಇವರು ಭೇಟಿಯಾಗ್ತಾ ಇದ್ದಾರಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ದಿವಂಗತ ಸುರೇಶ್ ಅಂಗಡಿಯವರ ಕುಟುಂಬ ಇದೀಗ ಮುಂಬರುವ ಲೋಕಸಭೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಅಂದ್ರೆ ಸುರೇಶ್ ಅಂಗಡಿಯವರ ಅಕಾಲಿಕ ನಿಧನದಿಂದ ತೆರವಾಗಿರತಕ್ಕಂತ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೋ ಇದೀಗ ಅವರ ಕುಟುಂಬಸ್ಥರು ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಬಿಜೆಪಿ ಅನ್ನೋ ಒಂದು ಇಂಗಿತವನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೋ ನೋಡಬೇಕು ಕೊನೆಯ ಒಂದು ಗಳಿಗೆಯಲ್ಲಿ ಯಾರಿಗೆ ಟಿಕೆಟ್ ಅನ್ನ ಬಿಜೆಪಿ ಹೈಕಮಾಂಡ್ ನೀಡುತ್ತಂತೆ ನೋಡಿ ಶ್ರದ್ಧಾ ಶೆಟ್ಟರ್ ಅವರನ್ನ ತಾವು ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀರಾ ಈಗ ಸುರೇಶ್ ಅಂಗಡಿಯವರ ಪುತ್ರಿ ಇವರು ಶ್ರದ್ಧಾ ಶೆಟ್ಟರ್ ಅಂತ ಇವರು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿರತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಯಾಕಂದ್ರೆ ಎಲ್ಲ ಒಂದು ಕಡೆ ಇಡೀ ಕುಟುಂಬ ಟಿಕೆಟ್ ತಮಗೆ ಕೊಟ್ಟರೆ ಯಾಕಂದರೆ ಸುರೇಶ್ ಅಂಗಡಿಯವರ ಒಂದು ಛಾಪು ಅವರು ಮಾಡಿರ್ತಕ್ಕಂಥ ಒಂದು ಕಾರ್ಯಗಳು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂ ಸಹ ಅಚ್ಚಳಿಯದೆ ಉಳಿದಿದೆ ಹೀಗಾಗಿ ಕುಟುಂಬಸ್ಥರಿಗೆ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಚುನಾವಣೆಯಲ್ಲಿ ತುಂಬ ಸುಲಭವಾಗಿ ಗೆಲ್ಬೋದು ಅನ್ನೋದು ಅಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರ ಮಾತು ಜೊತೆಗೆ ಕುಟುಂಬಸ್ಥರ ಮಾತು ಸಹ ಅದಾಗಿರ್ತಕ್ಕಂಥದ್ದು ವೀಕ್ಷಕರ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಕರೆಸ್ಪಾಂಡೆಂಟ್ ಶ್ರೀಧರ್ ಕೊಡ್ತಾರೆ ಶ್ರೀಧರ್ ಇದೀಗ ಇಡೀ ಕುಟುಂಬ ಸುರೇಶ್ ಅಂಗಡಿಯವರ ಇಡೀ ಕುಟುಂಬ ಟಿಕೆಟ್ಗಾಗಿ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ಬೇಕು ಅಂತ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈತನ್ಮಧ್ಯೆ ಶ್ರದ್ಧಾ ಶೆಟ್ಟರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ಯಾವ ರೀತಿಗೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಶ್ರೀಧರ್ ಶಿವಶಂಕರ್ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ದಿವಂಗತ ಕೇಂದ್ರ ಸಚಿವರಾದ ಸುರೇಶ್ ಅಂಗಡಿ ಅಕಾಲಿಕ ನಿಧನದ ಬಳಿಕ ಬೆಳಗಾವಿ ಲೋಕಸಭೆಗೆ ಇನ್ನು ಕೆಲವೇ ದಿನಗಳಲ್ಲಿ ಉಪಚುನಾವಣೆ ನಡೆಯಲಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ಒಂದು ಲೋಕಸಭೆ ಚುನಾವಣೆಗೆ ಸಾಕಷ್ಟು ತಾಲೀಮು ಕೂಡ ನಡೆಸ್ತಾ ಇದ್ವು. ಆರಂಭದಲ್ಲಿ ಏನು ಸುರೇಶ್ ಅಂಗಡಿ ಕುಟುಂಬದವರಿಗೆ ಟಿಕೆಟ್ ಕೊಡ್ಬೇಕನ್ನುವಂತ ಮಾತುಗಳು ಅವ್ರ ಕುಟುಂಬ ಸದಸ್ಯರು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಸುರೇಶ್ ಅಂಗಡಿ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕನ್ನುವಂತ ಪ್ರಶ್ನೆ ನಿರ್ಮಾಣವಾಗಿತ್ತು. ಅವ್ರ ಒಂದ್ ವೇಳೆ ಅವ್ರ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ಯಾರು ಸ್ಪರ್ಧೆ ಮಾಡ್ತಾರೆ, ಅವ್ರ ಪತ್ನಿ ಸ್ಪರ್ಧೆ ಮಾಡ್ತಾರ ಅಥವಾ ಅವರ ಹಿರಿಯ ಪುತ್ರಿ ಸ್ಫೂರ್ತಿ ಸ್ಪರ್ಧೆ ಮಾಡ್ತಾರ ಅಥವಾ ಕಿರಿಯ ಪುತ್ರಿ ಶ್ರದ್ಧಾ ಶೆಟ್ಟರ್ ಸ್ಪರ್ಧೆ ಮಾಡ್ತಾರ ಅಂತ ಒಂದಿಷ್ಟು ಗೊಂದಲ ಇದ್ದು ಈಗ ಏನು ಅಧಿಕೃತವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಏನು ಮಾತನಾಡಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರದ್ಧಾ ಶೆಟ್ಟರ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಮತ್ತು ಬಿಜೆಪಿ ವೇದಿಕೆ ಏನು ಕಾರ್ಯ ಪಕ್ಷದ ವೇದಿಕೆಯನ್ನು ಹಂಚಿಕೊಳ್ಳುವ ಮೂಲಕ ಸುರೇಶ್ ಅಂಗಡಿ ಅವರು ಉತ್ತರಾಧಿಕಾರಿ ಯಾರು ಅನ್ನುವಂತ ಪ್ರಶ್ನೆಗೆ ಶ್ರದ್ಧಾ ಶೆಟ್ಟರ್ ಅಂತ ಒಂದು ಉತ್ತರವನ್ನ ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಒಂದು ಅಂಗಡಿ ಕುಟುಂಬ ಒಂದು ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಅದೇ ಏನು ಲೋಕಸಭೆ ಚುನಾವಣೆ ಈಗಾಗಲೇ ಜನವರಿ ಅಥವಾ ಫೆಬ್ರವರಿ ಒಂದು ಚುನಾವಣೆ ನಡೆಯುತ್ತೆ, ಚುನಾವಣೆ ದಿನಾಂಕ ಘೋಷಣೆ ಆಗುತ್ತೆ ಅನ್ನೋ ಮಾತುಗಳು ರಾಜಕೀಯ ಪಕ್ಷದಲ್ಲಿ ಕೇಳಿ ಬರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ದಿನದಿಂದಲೇ ಒಂದು ಪಕ್ಷದಲ್ಲಿ ಆಕ್ಟಿವ್ ಆಗಿ ಈಗಾಗಲೇ ಶ್ರದ್ಧಾ ಶೆಟ್ಟರ್ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಈ ಹಿಂದೆ ತೆರೆಮರೆಯಲ್ಲಿ ಬೆಳಗಾವಿ ಲೋಕಸಭೆಯಲ್ಲಿ ಬರ್ತಕ್ಕಂಥ ವಿವಿಧ ಮತಕ್ಷೇತ್ರದ ಶಾಸಕರಾಗಿರ್ಬೋದು ಮುಖಂಡರಾಗಿರ್ಬೋದು ಅವ್ರ ಮನೆಗೆ ಹೋಗಿ ಭೇಟಿ ನೀಡಿ ಸುರೇಶ್ ಅಂಗಡಿ ಕುಟುಂಬದವ್ರು ಭೇಟಿ ನೀಡಿ ಬೆಂಬಲವನ್ನು ಕೇಳ್ತಾ ಇದ್ರು. ಜೊತೆಗೆ ಸುರೇಶ್ ಅಂಗಡಿ ಕುಟುಂಬದ ಸದಸ್ಯರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಅಭಿಲಾಷೆಯನ್ನು ಕೂಡ ಅವ್ರ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ರು ಶಿವಶಂಕರ್. ಆದ್ರೆ ಇವತ್ತು ಏನು ಅಧಿಕೃತವಾಗಿ ಏನು ಶ್ರದ್ಧಾ ಶೆಟ್ಟರ್ ಒಂದು ಬಿಜೆಪಿಯ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಸುರೇಶ್ ಅಂಗಡಿ ಅವರ ನಂತರದ ಉತ್ತರಾಧಿಕಾರಿ ಶ್ರದ್ಧಾ ಶೆಟ್ಟರ್ ಅನ್ನುವಂತ ಒಂದು ಸಂದೇಶವನ್ನ ರವಾನಿಸಿದ್ದಾರೆ ಶಿವಶಂಕರ್. ಓಕೆ, ಇನ್ನು ಬಿಜೆಪಿಯ ಒಂದು ವಲಯದಲ್ಲಿ ಯಾವ ರೀತಿಯಾದಂಥ ಒಂದು ಅಭಿಪ್ರಾಯಗಳು ವ್ಯಕ್ತವಾಗ್ತದೆ ಶ್ರೀಧರ್? ಯಾಕಂದರೆ ಈಗ ಸುರೇಶ್ ಅಂಗಡಿಯವರ ವರ್ಚಸ್ಸು, ಅವರಿದ್ದಂಥ ಸಂದರ್ಭದಲ್ಲಿ ಅವರು ಮಾಡಿದ್ದಂತಹ ಒಂದು ಜನಪ್ರಿಯ ಯೋಜನೆಗಳು ಅಥವಾ ಆ ಒಂದು ಕನಸುಗಳನ್ನು ಸಾಕಾರಗೊಳಿಸಲಿಕ್ಕೆ ಮತ್ತಷ್ಟು ಅದು ಮುಂದಿನ ದಿನಗಳಲ್ಲಿ ಸಾಕಾರವಾಗಲಿಕ್ಕೆ ಕುಟುಂಬಸ್ಥರಿಗೆ ಮತ್ತೆ ಟಿಕೆಟ್ ಕೊಟ್ಟರೆ ಎಷ್ಟು ಎಲ್ಲೋ ಒಂದು ಕಡೆ ಅದು ಮತ್ತಷ್ಟು ಸಹಕಾರಿ ಆಗ್ಬೋದಂತ ಒಂದು ಅಭಿಪ್ರಾಯಗಳು. ಸೊ ಕ್ಷೇತ್ರದಲ್ಲಿ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಹೇಳ್ತಿದ್ದಾರೆ ಜನತೆ ಅನ್ನುವಂಥದ್ದು ಶ್ರೀಧರ್? ಶಿವಶಂಕರ್, ನಾವು ನೋಡೋದಾದ್ರೆ ಸುರೇಶ್ ಅಂಗಡಿ ಸತತ 4 ಬಾರಿ ಬೆಳಗಾವಿ ಲೋಕಸಭೆಯಿಂದ ಗೆದ್ದು ಬಂದಿದ್ರು. ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿ ಅವರು ತಮ್ಮದೇ ಆದಂತಹ ಒಂದು ಒಂದು ರಾಜಕೀಯ ಅಸ್ತಿತ್ವವನ್ನ ಅಂದ್ರೆ ಅಜಾತ ಶತ್ರು ಅನ್ನೋ ನಿಟ್ಟಿನಲ್ಲಿ ಸುರೇಶ್ ಅಂಗಡಿ ತಮ್ಮ ರಾಜಕೀಯ ಒಂದು ಅಸ್ತಿತ್ವವನ್ನ ಒಂದು ಗುರುತನ್ನ ಒಂದು ಚಾಪು ಮುಟ್ಟಿಸಿದ್ರು. ಅದೇನು ಸುರೇಶ್ ಅಂಗಡಿ ಕೇಂದ್ರ ಸಚಿವರಾದ ಮೂಲಕ ಕೇವಲ ಬೆಳಗಾವಿ ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯ ಸೇರಿದಂತೆ ಅಂತರ್ ರಾಜ್ಯಗಳಲ್ಲಿ ಕೂಡ ಒಂದು ಸಾಕಷ್ಟು ಒಂದು ನೆನೆಗುದಿಗೆ ಬಿದ್ದಂತ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಮತ್ತು ಕೇಂದ್ರದಿಂದ ಅನುಮತಿ ಮಾಡಿ ಅದಕ್ಕೆ ಅನುದಾನವನ್ನು ಮಂಜೂರು ಮಾಡಿಸಿಕೊಡುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅದರಲ್ಲಿ
ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಮೂರು ದಶಕಗಳಿಂದ ನೆನೆಗುದಿ ಬಿದ್ದಂತ ಏನು ಬೆಳಗಾವಿ ಕಾರವಾರ ಏನು ರೈಲು ಮಾರ್ಗ ಇದೆ ರೈಲು ಮಾರ್ಗವನ್ನು ಸಿಎ ಸುರೇಶ್ ಅವರು ಅಕಾಲಿಕ ನಿಧನದ ಕೆಲವೇ ವಾರಗಳ ಮುಂಚೆ ಇದೊಂದು ಕೇಂದ್ರದಿಂದ ಅನುಮತಿಯನ್ನ ಒಂದು ಮಂಜೂರನ್ನ ಮಾಡಿಸಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಸುರೇಶ್ ಅಂಗಡಿ ಅವರು ಏನು ಬೆಳಗಾವಿ ಲೋಕಸಭೆಯಲ್ಲಿ ಕೆಲಸ ಮಾಡಿದ್ದಾರೆ ಜೊತೆಗೆ ಆ ಒಂದು ಕೆಲಸ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಸುರೇಶ್ ಅಂಗಡಿ ಕುಟುಂಬ ಆ ಒಂದು ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಬಿಜೆಪಿಯ ಟಿಕೆಟ್ ಅನ್ನು ಅಪೇಕ್ಷೆಯಲ್ಲಿದ್ದಾರೆ ಅದು ಬಿಜೆಪಿಯಲ್ಲಿ ಆಗಲೇ ಹತ್ತಾರು ಚರ್ಚೆಗಳು ನಡೀತಾ ಇದೆ ಯಾಕಂದ್ರೆ ಬಿಜೆಪಿ ಈಗಾಗಲೇ ಇರತಕ್ಕಂತ ಹಿರಿಯ ನಾಯಕರು ಯಾರಾದ್ರೂ ಅವರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಯುವ ನಾಯಕರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಮತ್ತೆ ಯಾರಾದ್ರೂ ಒಂದು ಯಾವ ಸಮುದಾಯದವರಿಗೆ ಒಂದು ಲೋಕಸಭೆಗೆ ಸ್ಪರ್ಧೆ ಮಾಡಕ್ಕೆ ಸಾಧ್ಯ ಆಗಿಲ್ಲ ಲೋಕಸಭೆಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟು ಆಯ್ಕೆ ಮಾಡೋದು ಕಷ್ಟದಕ್ಕೆ ಸಾಧ್ಯ ಆಗಿಲ್ಲ ಅಂತ ಟಿಕೆಟ್ ಕೊಡಬೇಕಂತ ಐಸ್ಕೆ ಲೆಕ್ಕಾಚಾರಗಳು ನಡೀತಾ ಇದಾವೆ ಆದ್ರೆ ಎಲ್ಲೇ ಒಂದ್ ಕಡೆ ನಾವು ನೋಡೋದಾದ್ರೆ ಏನು ಸುರೇಶ್ ಅಂಗಡಿ ಅವರ ಕುಟುಂಬ ಏನು ಸುರೇಶ್ ಅಂಗಡಿ ನಿಧನದ ಬಳಿಕ ಅವರ ಮನೆಗೆ ಏನು ಕೆಪಿಸಿಸಿಯ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಭೇಟಿ ನೀಡಿದ್ರು ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಸುರೇಶ್ ಅಂಗಡಿ ಕುಟುಂಬಕ್ಕೆ ನ್ಯಾಯ ಒದಗಿಸುತ್ತೆ ಅನ್ನೋದನ್ನ ನೋಡ್ತೀನಿ ಅನ್ನೋಂತ ಮಾತನ್ನ ಮಾರ್ಮಿಕವಾಗಿ ಹೇಳಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಈಗ ಸುರೇಶ್ ಅಂಗಡಿ ಕುಟುಂಬ ಈಗ ರಾಜಕೀಯವಾಗಿ ಶ್ರದ್ಧಾ ಶೆಟ್ಟರ್ ಒಂದು ರಾಜಕೀಯವಾಗಿ ಆಕ್ಟಿವ್ ಆಗ್ತಾ ಇದಾರೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೊತೆಗೆ ಸಾಕಷ್ಟು ಸುರೇಶ್ ಅಂಗಡಿ ಅಭಿಮಾನಿಗಳು ಶ್ರದ್ಧಾ ಶೆಟ್ಟರ್ ಭೇಟಿಯಾಗಿ ಶ್ಲೋಪಿಕರನ್ನು ಮಾಡಿದ್ರು ಜೊತೆಗೆ ಅವರಿಗೆ ಒಂದು ರಾಜಕೀಯದಲ್ಲಿ ಇದೇ ರೀತಿ ಕಾರ್ಯಕ್ರಮ ಭಾಗವಹಿಸಿದವರಲ್ಲಿ ಒತ್ತಾಯ ಕೂಡ ಮಾಡಿದ್ರು ಶಿವಶಂಕರ್ ಓಕೆ ಓಕೆ ಶ್ರೀಧರ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ